वेलकम टू शाला शिक्षण स्नेहितरे इवत्तिन वीडियो ना डीएससीईआरटी स्टीर एजुकेशन क्लस्टर समालोचना सभे मूरर गूगल फॉर्म हेगे फिल अंत नोड़ता नहीं फस्ट टाइम नम चानल नोड़ता इन सब्सक्राइब मे सब्सक्राइब माडी स्नेहितरे एरडु क्लस्टर समालोचना सभेगळ गूगल फॉर्म नहीं फिल अदे रीति ಮೂರನೆಯ ಕ್ಲಸ್ಟರ್ ಸಮಾಲೋಚನಾ ಸಭೆಯ ಗೂಗಲ್ ಫಾರ್ಮ್ ಅನ್ನು ನಾವು ಫಿಲ್ ಮಾಡಬೇಕಾಗಿದೆ. ನಿಮ್ಮ ಸಿಆರ್ಪಿ ಅಥವಾ ಬಿಆರ್ಪಿ ಗಳು ನೀವೊಂದು ಲಿಂಕ್ ಅನ್ನು ನಿಮಗೆ ಕಳಿಸಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಫಾರ್ಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಸಮಾಲೋಚನಾ ಸಭೆ 3 ಅಂತ ಹೇಳಿ ಇದೆ. ಇದಕ್ಕೆ ಸಂಬಂಧಪಟ್ಟಂತ ವಿವರಗಳನ್ನು ನಾವು ಇಲ್ಲಿ ನೋಡಬಹುದು. ಹಾಗೇನೇ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಈ ವಿಡಿಯೋದಲ್ಲಿ ಡಿಎಸ್ಸಿಆರ್ಟಿಯ ನಿರ್ದೇಶಕರಾದಂತ ಶ್ರೀ ಎಂಆರ್ ಮಾರುತಿ ಅವರ ಒಂದು ಸಂದೇಶವನ್ನು ನಾವೊಂದು ವಿಡಿಯೋದಲ್ಲಿ ನೋಡಬಹುದು. ಆ ಒಂದು ವಿಡಿಯೋವನ್ನು ಪ್ಲೇ ಮಾಡಿ ನೋಡಿ. ಹಾಗೇನೇ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೇಮ್ ಅಂತ ಹೇಳಿದೆ, ನಿಮ್ಮ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಿ. ಹಾಗೇನೇ ಡಯಟ್ ಇದೆಯಲ್ಲ, ಆ ಡಯಟನ್ನು ಚೂಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಬ್ಲಾಕನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಒಂದು ಕ್ಲಸ್ಟರ್ ನೇಮನ್ನು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಿ. ಹಾಗೆಯೇ ಡೆಸಿಗ್ನೇಷನ್ ಅಂತ ಹೇಳಿದೆ, ಇಲ್ಲಿ ನಿಮಗೆ ಸೂಕ್ತವಾದಂತಹ ಆಪ್ಷನನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸಮಾಲೋಚನಾ ಸಭೆ ಪ್ರಕ್ರಿಯೆಯ ಪರಿಚಯ ಅಂತೇಳಿ ಒಂದು ವಿಡಿಯೋ ಇದೆ. ಆ ವಿಡಿಯೋವನ್ನು ಪ್ಲೇ ಮಾಡಿ ನೋಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸನ್ನು ನಾವು ನೋಡ್ಬೋದು. ಇಲ್ಲಿ ಸಾಮಾಜಿಕ ಭಾವನಾತ್ಮಕ ಯೋಗಕ್ಷೇಮ ಭಾಗ 2 ಅಂತೇಳಿ ಇದೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಇದೆ. ಆ ವಿಡಿಯೋವನ್ನು ಪ್ಲೇ ಮಾಡಿ ನೋಡಿ. ಆನಂತರ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ನಾವಿಲ್ಲಿ ಕೆಳಗಡೆ ನೋಡ್ಬೋದು. ಮೊದಲನೇ ಪ್ರಶ್ನೆ ಏನಂದರೆ, ಸ್ವಯಂ ಕಾಳಜಿಯ ಪರಿಶೀಲನಾ ಪಟ್ಟಿ ಯೋಗಕ್ಷೇಮಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತದೆ ಅಂತೇಳಿ ಒಂದು ಕ್ವಶನ್ ಇದೆ. ಇದಕ್ಕೆ 4 ಆಪ್ಷನ್ಗಳಿದೆ, ಅದರಲ್ಲಿ ಸರಿಯಾದ ಆಪ್ಷನನ್ನು ನೀವು ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಮಕ್ಕಳಿಗೆ ಪರಿಶೀಲನಾ ಪಟ್ಟಿಯನ್ನು ಕೊಡುವ ಮೊದಲು ಅದರ ಉದ್ದೇಶವನ್ನು ಏಕೆ ತಿಳಿಸಿಕೊಡಬೇಕು ಅಂತೇಳಿದೆ. ಇದಕ್ಕೆ ಸಂಬಂಧಪಟ್ಟಂತಹ 3 ಆಪ್ಷನ್ಗಳನ್ನು ನಾವಿಲ್ಲಿ ನೋಡ್ಬೋದು. ನಿಮಗೆ ಸೂಕ್ತವಾದಂತಹ ಆಪ್ಷನನ್ನು ಇಲ್ಲಿ ಕ್ಲಿಕ್ ಮಾಡಿ. ನಂತರ ಕೆಳಗಡೆ 3ನೇ ಪ್ರಶ್ನೆಯನ್ನು ಇಲ್ಲಿ ನೋಡಿ. ನೀವು ನಿಮ್ಮ ಪರಿಶೀಲನಾ ಪಟ್ಟಿಗೆ ಸೇರಿಸಲು ಇಷ್ಟಪಡುವ ಇತರ ಕ್ರಿಯೆಗಳು ಯಾವುವು ಅಂತೇಳಿ ಕೇಳಿದರೆ, ಹಾಗೂ ಅವು ಸರಳವಾಗಿ ಸುಲಭವಾಗಿ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಇರಲಿ ಅಂತೇಳಿ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿವರವನ್ನು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಬೇಕಾಗುತ್ತದೆ. ಇಲ್ಲಿ ಸ್ವಯಂ ಕಾಳಜಿಯ ಪರಿಶೀಲನಾ ಪಟ್ಟಿಗೆ ಸಂಬಂಧಪಟ್ಟಂತೆ ಮೇಲಿನ ವಿಡಿಯೋದಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನು ಅಲ್ಲಿ ಹೇಳಲಾಗಿದೆ. ಇಲ್ಲಿ ನಾವು ಆ ಒಂದು ಲಿಸ್ಟಿಗೆ ಸೇರಿಸಬೇಕಾದಂಥ ವಿವರಗಳು ಯಾವುವು ಅಂದರೆ, ಸೈಕ್ಲಿಂಗ್ ಅಂತೇಳಿ ಸೇರಿಸಿದ್ದೇವೆ. ಹಾಗೆಯೇ ಹಾಡು, ನೃತ್ಯ, ಪೇಪರ್ ಕಟಿಂಗ್, ಕ್ಲೇ ಮಾಡ್ಲಿಂಗ್, ಮಾದರಿ ತಯಾರಿಕೆ ಇತ್ಯಾದಿ ಚಟುವಟಿಕೆಗಳನ್ನು ಸೇರಿಸ್ಬೋದು ಅಂತೇಳಿ ನನ್ನ ಅಭಿಪ್ರಾಯವನ್ನು ನಾನಿಲ್ಲಿ ವ್ಯಕ್ತಪಡಿಸಿದ್ದೇನೆ. ನೀವು ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ಇಲ್ಲಿ ನೋಡ್ಬೋದು. ಮಕ್ಕಳು ಪರಿಶೀಲನಾ ಪಟ್ಟಿಯಲ್ಲಿ ಕೊಟ್ಟಿರುವ ಚಟುವಟಿಕೆಗಳನ್ನು ಮಾಡಲು ಪ್ರಯತ್ನಿಸದೇ ಹೋದಾಗ ನೀವು ಏನು ಮಾಡಬಹುದು ಅಂತೇಳಿ ಇಲ್ಲೊಂದು ಕ್ವಶನ್ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರನ್ನು ನಾವಿಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ. ಮಕ್ಕಳು ಚಟುವಟಿಕೆಗಳನ್ನು ಮಾಡಲು ಪ್ರಯತ್ನಿಸದೆ ಹೋದರೆ ನಾವೇನು ಮಾಡ್ಬೋದು ಅಂದರೆ, ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡ್ಬೋದು. ಹಾಗೆಯೇ ಚಟುವಟಿಕೆಗಳ ಮಹತ್ವವನ್ನು ತಿಳಿಸೋದು, ಹಾಗೆಯೇ ಪೋಷಕರ ಸಹಕಾರವನ್ನು ಪಡೆಯುವುದು ಅಂತೇಳಿ ಆ ಒಂದು ಉತ್ತರವನ್ನು ನಾನಿಲ್ಲಿ ಎಂಟ್ರಿ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಅನುಭವ ಹಂಚಿಕೆ ಮತ್ತು ಅವಲೋಕನ ಬಾರ್ ಯಶೋಗಾಥೆಗಳ ಮಂಡನೆ ಅಂತೇಳಿ ಈ ಒಂದು ಪೇಜಲ್ಲಿ ನಾವು ನೋಡ್ಬೋದು. ಇಲ್ಲಿ ಯಶೋಗಾಥೆಗಳನ್ನು ಇಲ್ಲಿ ಆ ಒಂದು ಶಿಕ್ಷಕರು ಇಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ಆ ಒಂದು ವಿಡಿಯೋಗಳನ್ನು 2 ವಿಡಿಯೋಗಳಿದೆ, ಅವೆರಡು ವಿಡಿಯೋಗಳನ್ನು ನೀವು ಪ್ಲೇ ಮಾಡಿ ನೋಡಿ. ಅವರ ಶಾಲೆಗಳ ಒಂದು ಯಶೋಗಾಥೆಗಳನ್ನು ಇಲ್ಲಿ ವಿಡಿಯೋದಲ್ಲಿ ತಿಳಿಸಲಾಗಿದೆ. ನಂತರ ಇಲ್ಲಿ
ಇಲ್ಲಿ ಒಂದು ಲಿಂಕನ್ನು ನಾವಿಲ್ಲಿ ನೋಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಪಿ ಡಿ ಎಫ್ ಫೈಲ್ ನಮಗೆ ಓಪನ್ ಆಗುತ್ತೆ. ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ತಿಳ್ಕೋಬೋದು. ಇಲ್ಲಿ ಈ ಪೇಜಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು. ಮಕ್ಕಳು ನಿರ್ದಿಷ್ಟ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಿ ಯಾವುದರ ಮೂಲಕ ಜ್ಞಾನ ಕಟ್ಟಿಕೊಳ್ಳುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ಆಪ್ಷನ್ಗಳಿದೆ. ಇಲ್ಲಿ ಅನುಭವಗಳ ಮೂಲಕ ಅಂತೇಳಿ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಸಂಬಂಧಪಟ್ಟಂಥ ಆನ್ಸರನ್ನು ಕ್ಲಿಕ್ ಮಾಡಿ. ಹಾಗೆಯೇ ಶಾಲೆಯಲ್ಲಿ ಶಿಕ್ಷಕರ ಕ್ರಿಯಾಶೀಲ ಕಾರ್ಯನಿರ್ವಹಣೆ ಎಂದರೆ ಅಂತೇಳಿ ನಾಲ್ಕು ಆಪ್ಷನ್ಗಳನ್ನು ಇಲ್ಲಿ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಆಪ್ಷನ್ಗಳನ್ನು ಓದ್ಕೊಳ್ಳಿ, ನಿಮಗೆ ಸೂಕ್ತವಾದದ್ದನ್ನು ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಮೂರನೆಯ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ಬೋದು. ಈ ಎಲ್ಲ ಸೌಲಭ್ಯಗಳ ಉತ್ತಮ ಸ್ಥಿತಿ ನಿಮ್ಮ ಶಾಲಾ ಮಕ್ಕಳ ಈ ಕೆಳಗಿನ ಯಾವ ಅಂಶವನ್ನು ಬೆಳೆಸುವಲ್ಲಿ ಸಹಕಾರಿಯಾಗಬಲ್ಲದು ಅಂತೇಳಿ ಒಂದು ಕ್ವಶನ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಆಪ್ಷನ್ಗಳಿದೆ, ಎಲ್ಲವನ್ನು ಓದ್ಕೊಳ್ಳಿ, ಅದರ ಮೇಲೆ ಸರಿಯಾದ ಉತ್ತರದ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಬನ್ನಿ. ನಾಲ್ಕನೆಯ ಪ್ರಶ್ನೆ, ಸುಗಮಕಾರರಾಗಿ ನೀವು ಬೋಧಿಸುವ ವಿಷಯದಲ್ಲಿ ಕಲಿಕಾ ಫಲಗಳನ್ನು ಅನುಕೂಲಿಸಲು COVID-19 ಸಂದರ್ಭದಲ್ಲಿ ಬಳಸಬಹುದಾದಂತಹ ಯಾವುದಾದರೂ ನಾಲ್ಕು ಬೋಧನಾ ವಿಧಾನಗಳನ್ನು ತಿಳಿಸಿ ಅಂತೇಳಿದೆ. ಇಲ್ಲಿ ಟೈಪ್ ಮಾಡಿ ನಾವು ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಇಲ್ಲಿ COVID-19 ಸನ್ನಿವೇಶದಲ್ಲಿ ಬಳಸುವ ಬೋಧನಾ ವಿಧಾನಗಳನ್ನು ನೋಡೋದಾದರೆ, ವಾಟ್ಸಪ್ ಗ್ರೂಪ್ಗಳನ್ನು ರಚಿಸಿ ಅಭ್ಯಾಸದ ಹಾಳೆಗಳನ್ನು ಕಳಿಸಿ ಉತ್ತರವನ್ನು ಪಡೆಯುವುದು ಅಂತೇಳಿ ಒಂದು. ಹಾಗೆಯೇ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಸಂವೇದ ಇ ಕ್ಲಾಸ್ ವಿಡಿಯೋ ಪಾಠಗಳನ್ನು ನಾವು ಬಳಕೆ ಮಾಡಿಕೊಳ್ತಕ್ಕಂಥದ್ದು. ಹಾಗೆಯೇ ಸಾಮಾಜಿಕ ಅಂತರದೊಂದಿಗೆ ತರಗತಿ ಬೋಧನಾ ಕಲಿಕಾ ಪ್ರಕ್ರಿಯೆ ಅಂತೇಳಿ ಹೇಳಿ ನಾನು ಇನ್ನೊಂದು ವಿಧಾನವನ್ನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಅಂದರೆ ಈಗಾಗಲೇ ಶಾಲೆಗಳು ಪ್ರಾರಂಭ ಆಗಿರೋದ್ರಿಂದ ಸಾಮಾಜಿಕ ಅಂತರದೊಂದಿಗೆ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಮತ್ತೊಂದು, ಸ್ಮಾರ್ಟ್ಫೋನ್ ಲಭ್ಯವಿಲ್ಲದ ವಿದ್ಯಾರ್ಥಿಗಳಿಗೆ ಮನೆ ಮನೆಗೆ ಭೇಟಿ ನೀಡಿ ಅಭ್ಯಾಸದ ಹಾಳೆಗಳನ್ನು ನೀಡಿ ಕಲಿಕೆಯಲ್ಲಿ ತೊಡಗಿಸುವುದು ಅಂತೇಳಿ ನನ್ನ ಅಭಿಪ್ರಾಯವನ್ನು ನಾನಿಲ್ಲಿ ಎಂಟ್ರಿ ಮಾಡಿದ್ದೇನೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ಉತ್ತಮವಾದ ಶಾಲೆಯನ್ನು ನಿರ್ಮಾಣ ಮಾಡುವಲ್ಲಿ ನಿಮ್ಮ ಮೂರು ಮುಖ್ಯ ಕೊಡುಗೆಗಳನ್ನು ತಿಳಿಸಿ ಅಂತೇಳಿ ಇಲ್ಲಿ ಹೇಳಿದರೆ, ನೀವು ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಶಾಲೆಯ ಡೆವಲಪ್ಮೆಂಟಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತೀರ, ಆ ಒಂದು ಕೊಡುಗೆಗಳನ್ನು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಿ. ಇಲ್ಲಿ ವಿಷಯವಾರು ಲರ್ನಿಂಗ್ ಕಾರ್ನರ್ಗಳ ರಚನೆ, ಹಾಗೆಯೇ ಬೋಧನೆಯಲ್ಲಿ ತಂತ್ರಜ್ಞಾನದ ಸಮರ್ಪಕ ಬಳಕೆ, ಹಾಗೆಯೇ ಶಾಲಾ ವಾರ್ಷಿಕೋತ್ಸವ, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಹಾಗೆಯೇ ವಿವಿಧ ಕಾರ್ಯಕ್ರಮಗಳ ಯಶಸ್ವಿ ಆಯೋಜನೆ, ಅಂದರೆ ಪ್ರತಿಭಾ ಕಾರಂಜಿ ಇರ್ಬೋದು, ಹಾಗೆಯೇ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಡೇ ಇರ್ಬೋದು, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು, ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿದ್ದೇವೆ ಅಂತೇಳಿ ನನ್ನ ಅಭಿಪ್ರಾಯವನ್ನು ನಾನಿಲ್ಲಿ ಎಂಟ್ರಿ ಮಾಡಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ನೀವು ಎಂಟ್ರಿ ಮಾಡಿ. ನೆಕ್ಸ್ಟ್, ಶಾಲೆಯಲ್ಲಿ ಪ್ರಯೋಗಾಲಯವನ್ನು ಸೃಜಿಸುವುದು ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಬಳಸುವುದು ಅಂತೇಳಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಇಲ್ಲಿ ನಾವು ನೋಡ್ಬೋದು. ಎರಡು ವಿಡಿಯೋಗಳಿದೆ. ಅಂದರೆ ಶಾಲೆಯಲ್ಲಿ ಪ್ರಯೋಗಾಲಯಗಳನ್ನು ನಾವು ಹೇಗೆ ನಿರ್ಮಾಣ ಮಾಡಬೇಕು, ಹಾಗೆ ಅವನ್ನು ಹೇಗೆ ಬಳಸ್ಕೋಬೇಕು ಅಂತೇಳಿ. ಅಂದರೆ ಪ್ರಯೋಗಾಲಯ ಅಂತೇಳಿದರೆ ನಮ್ಮ ಶಾಲಾ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯವಾಗಿ ದೊರೆಯುವಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೇಗೆ ಪ್ರಯೋಗಾಲಯವನ್ನು ನಾವು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋಗಳಲ್ಲಿ ಇದೆ. ನೀವು ಪ್ಲೇ ಮಾಡಿ ನೋಡಿ. ಹಾಗೆಯೇ ಇಲ್ಲೊಂದು ಲಿಂಕ್ ಇದೆ, ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಆಗ ಆ ಪಿ ಡಿ ಎಫ್ ಫೈಲ್ ನಮಗೆ ಸಿಗ್ತದೆ. ಆ ಒಂದು ಫೈಲಲ್ಲಿ ಕೂಡ ನಾವು ಸಾಕಷ್ಟು ಮಾಹಿತಿಯನ್ನು ನೋಡ್ಬೋದು. ಇಲ್ಲಿ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಒಂದನೆಯ ಪ್ರಶ್ನೆ, ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಭಾಷೆ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಆಯಾ ವಿಷಯಗಳ ಪ್ರಯೋಗಾಲಯಗಳು ಹೊಂದಿರಬೇಕಾದ ಪರಿಕರಗಳು ಅಥವಾ ಸಾಮಗ್ರಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತೇಳಿ ಇಲ್ಲಿ ಕೊಡಲಾಗಿದೆ. ನಾವೊಂದು ಪಟ್ಟಿಯನ್ನು ನಾವಿಲ್ಲಿ ಟೈಪ್ ಮಾಡಿ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಭಾಷೆಗೆ ಸಂಬಂಧಪಟ್ಟಂತೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಚಾರ್ಟ್ಗಳು, ಕವಿಗಳ ಹಸ್ತಾಕ್ಷರಗಳ ಪ್ರತಿಗಳು, ಕವಿಗಳ ಚಿತ್ರಪಟಗಳು, ಹಾಗೆಯೇ ವಿವಿಧ ಪುಸ್ತಕಗಳು ಇತ್ಯಾದಿ.
गणित के संबंध पट्टे गणित किट मादरी रेखा गणित इंस्ट्रूमेंट बॉक्स गणित शास्त्रज्ञर को चित्रपट इत्यादि आगे विज्ञान के संबंध पट्टे विज्ञान प्रयोग के संबंध एला परकू सूक्ष्मदर्शक स्पेसिमन रीति साकु ಪಟ್ಟಿಯನ್ನು ಹಾಗೇನೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಕ್ಷೆಗಳು ಚಾರ್ಟ್ಗಳು ಗ್ಲೋಬ್ಗಳು ಈ ರೀತಿ ಹಲವಾರು ಪರಿಕರಗಳು ನಮ್ಮ ಪ್ರಯೋಗಾಲಯಗಳಲ್ಲಿ ಇರಬೇಕು. ನೆಕ್ಸ್ಟ್ ಇಲ್ಲಿ ಶಾಲೆಯಲ್ಲಿ ಒಂದು ಪ್ರಯೋಗಶಾಲೆ ಅಭಿವೃದ್ಧಿ ಮಾಡುವಲ್ಲಿ ಶಿಕ್ಷಕರಾದ ನಿಮ್ಮ ಪಾತ್ರವನ್ನು ಕುರಿತು ಬರೆಯಿರಿ ಅಂತ ಹೇಳಿದೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಶಾಲಾ ಪ್ರಯೋಗಾಲಯ ಅಭಿವೃದ್ಧಿ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು. ಶಿಕ್ಷಕರು ಹೆಚ್ಚು ಆಸಕ್ತಿಯಿಂದ ಹಾಗೂ ಕ್ರಿಯಾಶೀಲರಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ. ಅನುದಾನಗಳ ಸಮರ್ಪಕ ಬಳಕೆ, ಹಿರಿಯ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ಮೂಲಕ ವಿವಿಧ ಕೊಡುಗೆಗಳನ್ನು ಪಡೆಯುವುದು, ಲೋ ಕಾಸ್ಟ್ ನೋ ಕಾಸ್ಟ್ ಮೆಟೀರಿಯಲ್ಗಳಿಂದ ಮಾದರಿಗಳನ್ನು ತಯಾರಿಸುವುದು, ಸ್ಥಳೀಯ ಸಂಪನ್ಮೂಲಗಳನ್ನು ಯಶಸ್ವಿಯಾಗಿ ಬಳಕೆ ಮಾಡಿಕೊಳ್ಳೋದು, ಈ ರೀತಿಯ ಅಭಿಪ್ರಾಯವನ್ನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನಿಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ನೀವು ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ಎಂಟ್ರಿ ಮಾಡಿ. ನಂತರ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಲೆಯಲ್ಲಿ ಪ್ರಯೋಗಶಾಲೆ ಅಭಿವೃದ್ಧಿ ಮಾಡಬಹುದು ಅಂತೇಳಿ ಕೇಳಿದರಲ್ಲಿ ಗಣಿತ, ಭಾಷೆ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಮೇಲಿನ ಎಲ್ಲವೂ ಅಂತೇಳಿದೆ. ಇಲ್ಲಿ ಮೇಲಿನ ಎಲ್ಲವೂ ಅಂತೇಳಿ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಯಾಕಂದರೆ ಪ್ರಯೋಗಾಲಯ ಅಂದ ತಕ್ಷಣ ನಾವು ಬರೀ ವಿಜ್ಞಾನ ಅಂತೇಳಿ ಕೆಲವು ಸಾರಿ ಸೀಮಿತವಾಗಿ ತಿಳ್ಕೊಳ್ತಕ್ಕಂಥ ಚಾನ್ಸಸ್ ಇದೆ. ಆದರೆ ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂತೆ ನಾವು ಭಾಷಾ ಪ್ರಯೋಗಾಲಯ, ಗಣಿತ ಪ್ರಯೋಗಾಲಯ, ವಿಜ್ಞಾನ ಪ್ರಯೋಗಾಲಯ, ಸಮಾಜ ವಿಜ್ಞಾನ ಪ್ರಯೋಗಾಲಯವನ್ನು ನಾವು ಅಭಿವೃದ್ಧಿಯನ್ನು ಮಾಡಬಹುದಾಗಿದೆ. ನೆಕ್ಸ್ಟ್, ಶಾಲೆಯಲ್ಲಿ ಪ್ರಯೋಗಶಾಲೆಯನ್ನು ಸೃಜಿಸುವುದರ ಮುಖ್ಯ ಉದ್ದೇಶ ಅಂತೇಳಿ ಇದೆ. ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ. ನಿಮಗೆ ಸೂಕ್ತವಾದಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯ ಒಂದು ಇಂಟರ್ಫೇಸನ್ನು ನಾವು ಇಲ್ಲಿ ನೋಡ್ಬೋದು. ಶಾಲೆಯಲ್ಲಿ ಪ್ರಯೋಗಾಲಯವನ್ನು ಸೃಜಿಸುವುದು ಹಾಗೂ ಕಲಿಕೆಯ ಪ್ರಕ್ರಿಯೆಯಲ್ಲಿ ಬಳಸುವುದು ಕ್ರಿಯಾಯೋಜನೆಯ ತಯಾರಿ ಮತ್ತು ಚರ್ಚೆ ಅಂತೇಳಿ ಇದೆ. ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಯಾವ ರೀತಿ ತಯಾರು ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು. ಹಾಗೆಯೇ ಇಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ PDF ಫೈಲನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೂ ಕೂಡ ಈ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು, ಕ್ರಿಯಾ ಯೋಜನೆಯನ್ನು ಹೇಗೆ ರೆಡಿ ಮಾಡೋದು ಅಂತೇಳಿ ವಿವರವನ್ನು ನಾವಿಲ್ಲಿ ನೋಡ್ಬೋದು. ನಂತರ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಅನುಭವಗಳನ್ನು ಗಟ್ಟಿಗೊಳಿಸಲು ಶಾಲೆಯಲ್ಲಿ ಪ್ರಯೋಗಶಾಲೆ ಸೃಜನೆ ಹೇಗೆ ಸಹಕಾರಿಯಾಗುತ್ತದೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ನಾವು ಆನ್ಸರನ್ನು ಬರೀಬೇಕಾಗಿದೆ. ಇಲ್ಲಿ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳು ಮಾಡಿ ಕಲಿ ನೋಡಿ ಕಲಿ ತತ್ವದ ಆಧಾರದ ಮೇಲೆ ಕಲಿಕೆಗೆ ಅನುಕೂಲವಾಗುವಂತೆ ಭಾಷೆ ಮತ್ತು ಕೋರ್ ವಿಷಯಗಳಿಂದ ಕಲಿಯುವಾಗ ಪಠ್ಯವಸ್ತುವಿನ ನಿಖರತೆಗೆ ಪ್ರಯೋಗಗಳನ್ನು ಮಾಡಿ ಫಲಿತಾಂಶ ಪಡೆಯಲು ಪ್ರಯೋಗಶಾಲೆಯ ಅಗತ್ಯತೆ ಇದ್ದು, ಅಗತ್ಯತೆಗೆ ಅನುಗುಣವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ವಿಷಯಾಂಶಗಳ ದೃಢತೆ ಪಡೆದುಕೊಳ್ಳಲು ಪ್ರಯೋಗಶಾಲೆಯು ಸಹಕಾರಿಯಾಗುತ್ತದೆ ಅಂತೇಳಿ ನನ್ನ ಅಭಿಪ್ರಾಯವನ್ನು ನಾನಿಲ್ಲಿ ವ್ಯಕ್ತಪಡಿಸಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ನೀವು ವ್ಯಕ್ತಪಡಿಸಿ. ನಂತರ ಸರ್ಕಾರಿ ಶಾಲೆಗಳಲ್ಲಿರುವ ಸೀಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಪರಿಣಾಮಕಾರಿಯಾದ ಪ್ರಯೋಗಶಾಲೆಯನ್ನು ಹೇಗೆ ಸೃಜಿಸಿಕೊಳ್ಳಬಹುದು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ಹಂಚಿಕೊಳ್ಳಿ ಅಂತೇಳಿದೆ. ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಿ. ಇಲ್ಲಿ ಲಭ್ಯವಿರುವ ಕೊಠಡಿಗಳು ಅಥವಾ ಕಾರ್ನರ್ಗಳನ್ನು ನಾವಿಲ್ಲಿ ಬಳಸಿಕೊಂಡು ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ವಯೋಮಾನಕ್ಕೆ ಅನುಗುಣವಾದಂತಹ ಪ್ರಯೋಗಶಾಲೆಯನ್ನು ನಾವು ನಮ್ಮ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸೃಜಿಸಬಹುದಾಗಿದೆ. ಇಲ್ಲಿ ಶಾಲೆಯಲ್ಲಿ ಪ್ರಯೋಗಶಾಲೆ ಸೃಜಿಸಲು ಏನು ಬೇಕು ಅಂತೇಳಿ ನಾಲ್ಕು ಆಪ್ಷನ್ಗಳನ್ನು ಇಲ್ಲಿ ಕೊಡಲಾಗಿದೆ. ನೀವು ನೋಡಿ ನಿಮಗೆ ಸೂಕ್ತವಾದದ್ದನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ. ನಂತರ ಕೆಳಗೆ ಶಾಲೆಯಲ್ಲಿ ಪ್ರಯೋಗಶಾಲೆ ಬೇಕಾಗಿರುವುದು ಯಾವುದಕ್ಕೆ ಅಂತೇಳಿ ಕೇಳಿದರಲ್ಲಿ ಕೂಡ ನಾಲ್ಕು ಆಪ್ಷನ್ಗಳಿದೆ. ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕಲಿಕಾ ಫಲಗಳು ಮತ್ತು ಕಲಿಕೆಯನ್ನು
ಅನುಕೂಲಿಸುವುದು ಅಂತೇಳಿ ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾವಿಲ್ಲಿ ಈ ಒಂದು ಪೇಜಲ್ಲಿ ನೋಡ್ಬೋದು. ಎರಡು ವಿಡಿಯೋಗಳಿದೆ. ಈ ವಿಡಿಯೋಗಳನ್ನು ನೀವು ವೀಕ್ಷಣೆಯನ್ನು ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಅದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯನ್ನು ನಾವು ಪಡೆಯೋದಾದರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ನಂತರ ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿಕಾ ಫಲಗಳನ್ನು ಎಲ್ಲ ಮಕ್ಕಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುತ್ತವೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿ ಅಂತೇಳಿ ಹೇಳಲಾಗಿದೆ. ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ಟೈಪ್ ಮಾಡಿ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಕಲಿವಿನ ಫಲಗಳನ್ನು ಆಧರಿಸಿದ ಕಲಿಕೆಯು ಮಗುವಿನ ಅನುಭವ ಆಧಾರಿತ ಕಲಿಕೆಗೆ ಹೆಚ್ಚು ಒತ್ತು ನೀಡುತ್ತದೆ. ಅಲ್ಲದೆ ಚಟುವಟಿಕೆ ಆಧಾರಿತ ಕಲಿಕೆಗೆ ಕಲಿವಿನೊಂದಿಗೆ ಅತಿ ಸಂಕೀರ್ಣವಾದ ಪರಿಕಲ್ಪನೆಗಳನ್ನು ವಸ್ತುನಿಷ್ಠವಾದ ಕಲಿಕಾ ಪ್ರಕ್ರಿಯೆಗೆ ಚೌಕಟ್ಟನ್ನು ನೀಡುತ್ತದೆ ಎಂದು ನನ್ನ ಅಭಿಪ್ರಾಯವನ್ನು ನಾನಿಲ್ಲಿ ವ್ಯಕ್ತಪಡಿಸಿದ್ದೇನೆ. ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ನಂತರ ಸಾಮರ್ಥ್ಯ ಮತ್ತು ಕಲಿಕಾ ಫಲಗಳು ಒಂದಕ್ಕೊಂದು ಹೇಗೆ ಭಿನ್ನವಾಗಿವೆ ಅಂತೇಳಿ ಕೇಳಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಲಿಕಾ ಫಲಗಳು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಪೇಕ್ಷಿತ ಸಮಗ್ರ ಕಲಿಕೆಯ ಅನುಸಾರ ಮಗುವಿನ ಪ್ರಗತಿಯನ್ನು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಹಾಗೂ ತರಗತಿವಾರು ಚಿಕ್ಕ ಚಿಕ್ಕ ಗುರಿಗಳೇ ಕಲಿಕಾ ಫಲಗಳು ಅಂತೇಳಿ ನಾವು ಹೇಳ್ಬೋದು. ಹಾಗೆಯೇ ಸಾಮರ್ಥ್ಯ ಅಂದರೆ ಏನು ಅಂದರೆ ವಿದ್ಯಾರ್ಥಿಗಳು ಗಳಿಸಬೇಕಾದ ಕಲಿಕಾ ಫಲಗಳೇ ಸಾಮರ್ಥ್ಯಗಳು ಅಂತೇಳಿ ನನ್ನ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದೀನಿ. ಕೆಳಗಡೆ ಬನ್ನಿ. ಕಲಿಕಾ ಫಲವು ಪಠ್ಯಪುಸ್ತಕ ಆಧಾರಿತವಾಗಿದೆ ಅಂತೇಳಿ ಕೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಆಪ್ಷನನ್ನು ಕ್ಲಿಕ್ ಮಾಡಿ. ನಂತರ ನಾಲ್ಕನೆಯ ಪ್ರಶ್ನೆ, ಕಲಿಕಾ ಫಲಗಳನ್ನು ಪಠ್ಯಪುಸ್ತಕಗಳ ಅಧ್ಯಾಯಗಳಿಗೆ ಸಂಯೋಜನೆ ಮಾಡಲಾಗಿದೆಯೇ ಅಂತೇಳಿ ಕೇಳಿದರೆ ಇಲ್ಲಿ ನೀವು ಸರಿ ಉತ್ತರವನ್ನು ಟೈಪ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಶಾಲಾಧಾರಿತ ಮೌಲ್ಯಮಾಪನಕ್ಕೆ ತಯಾರಿ ಅಂತೇಳಿ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾವಿಲ್ಲಿ ನೋಡ್ಬೋದು. ಎರಡು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನು ಪ್ಲೇ ಮಾಡಿ ಹಾಗೆಯೇ ಹೆಚ್ಚಿನ ಮಾಹಿತಿಗೆ ಲಿಂಕನ್ನು ಕ್ಲಿಕ್ ಮಾಡಿ. ಇಲ್ಲಿ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು. ಇದು ಕಲಿಕೆಗಾಗಿ ನಡೆಯುವ, ಇದನ್ನು ವರ್ಷಪೂರ್ತಿ ಶಿಕ್ಷಕರು ಕೈಗೊಳ್ಳುವ ಔಪಚಾರಿಕ ಮತ್ತು ಅನೌಪಚಾರಿಕ ಮೌಲ್ಯಾಂಕನವಾಗಿದ್ದು ಇದು ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಕ್ರಮಗಳು ಒಳಗೊಂಡ ಮೌಲ್ಯಾಂಕನವಾಗಿದೆ ಅಂತೇಳಿ ಕ್ವಶನ್ ಇದೆ. ನಾಲ್ಕು ಆಪ್ಷನ್ ಇದೆ, ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಿ. ನಂತರ ನೆಕ್ಸ್ಟ್, ಇದು ಮಗುವಿನ ನಿರ್ದಿಷ್ಟ ಕಲಿವಿನ ಫಲದ ಬೆಳವಣಿಗೆಯನ್ನು ಅಳೆಯಲು ಬಳಸುವ ವ್ಯವಸ್ಥಿತ ಹಾಗೂ ರಚನಾತ್ಮಕ ಚಟುವಟಿಕೆಯಾಗಿದೆ ಅಂತೇಳಿ ಇಲ್ಲೊಂದು ಕ್ವಶನ್ ಕೇಳಿದರೆ ಇದಕ್ಕೆ ನಾಲ್ಕು ಆಪ್ಷನ್ ಇದೆ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನಂತರ ಭಾಷೆಯಲ್ಲಿ ಬಳಸಬಹುದಾದ ವಿವಿಧ ತಂತ್ರ ಬಾರ್ ಚಟುವಟಿಕೆಗಳನ್ನು ಬರೆಯಿರಿ ಅಂತೇಳಿದೆ. ಇಲ್ಲಿ ಆ ತಂತ್ರಗಳನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗ್ತದೆ. ವೀಕ್ಷಣೆ, ಸಂದರ್ಶನ, ಕತೆ ಹೇಳುವುದು, ಗುಂಪು ಚಟುವಟಿಕೆ, ಯೋಜನಾ ಕಾರ್ಯ, ಕ್ಷೇತ್ರ ಭೇಟಿ, ಪರೀಕ್ಷೆ, ಮಾದರಿ ತಯಾರಿಕೆ, ರಸಪ್ರಶ್ನೆ, ಕೃತಿ ಸಂಪುಟ ಇತ್ಯಾದಿ ನಾವು ಚಟುವಟಿಕೆಗಳನ್ನು ತಂತ್ರಗಳನ್ನು ನಾವಿಲ್ಲಿ ಬಳಸಬಹುದಾಗಿದೆ. ನಂತರ ಕೊನೆಯ ಪ್ರಶ್ನೆ, ಶಾಲಾಧಾರಿತ ಮೌಲ್ಯಾಂಕನದ ಪ್ರಮುಖ ಆಯಾಮಗಳು ಯಾವುವು ಅಂತೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಆನ್ಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ವೈಯಕ್ತಿಕ ಕಲಿಕೆಯ ಮೌಲ್ಯಾಂಕನ, ಗುಂಪು ಕಲಿಕೆಯ ಮೌಲ್ಯಾಂಕನ, ರೂಬ್ರಿಕ್ಸ್, ಸಹವರ್ತಿ ಮೌಲ್ಯಾಂಕನ, ಸ್ವಮೌಲ್ಯಾಂಕನ, ಕೃತಿ ಸಂಪುಟ, ಇವು ಶಾಲಾಧಾರಿತ ಮೌಲ್ಯಾಂಕನದ ಪ್ರಮುಖ ಆಯಾಮಗಳು. ಇವೆಲ್ಲ ಮಾಹಿತಿಯನ್ನು ನೀವು ಎಂಟ್ರಿ ಮಾಡಿ ಕೊನೆಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಆಗ್ತದೆ, ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಅಂತೇಳಿ ಬರ್ತದೆ. ಇಲ್ಲಿಗೆ ನಮ್ಮ ಗೂಗಲ್ ಫಾರ್ಮ್ನ ಫಿಲ್ ಮಾಡುವಂತಹ ಕೆಲಸ ಸಂಪೂರ್ಣವಾಗ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ವಾಟ್ಸಪ್, ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ನಮ್ಮ ಶಾಲಾ ಶಿಕ್ಷಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡಿತಾ ಇರಿ. ಥ್ಯಾಂಕ್ ಯು.